ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೊಸ ರೀತಿಯಾದಂತಹ ಸ್ಯಾರಿ ಕುಚ್ಚು ಡಿಸೈನನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ನಾನು ತಗೊಂಡಿರುವಂತಹ ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲ್ಲರ್ ಸ್ಯಾರಿ. ಫುಲ್ ಸ್ಯಾರಿ ಈ ರೀತಿಯಾದಂತಹ ಗೋಲ್ಡನ್ ಕಲ್ಲರ್ ವರ್ಕ್ ಇದೆ, ಹಾಗೆ ಪಲ್ಲು ಬಂದು ಸೇಮ್ ರೀತಿಯಾಗಿದೆ, ಬಟ್ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಯೂಸ್ ಮಾಡ್ತಿರೋವಂತಹ ನೀಡಲ್ ಬಂದು ನೀಡಲ್ ನಂಬರ್ 10, 0.75 mm. ಹಾಗೆ ಸಿಲ್ಕ್ ಥ್ರೆಡ್ನ 6 ಎಳೆ ಮಾಡಿಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಗಂಟು ಹಾಕಿರೋವಂತಹ ಭಾಗನ ಸ್ಯಾರಿಯ ಹಿಂಬದಿಯಲ್ಲಿ ಹೀಗೆ ಇಟ್ಕೊಂಡು ಒಂದು ನಾಟ್ನ ಹಾಕ್ಕೊಳ್ಳೋಣ. ಹಾಗೆ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಲಾಕ್ನ ಹಾಕ್ಕೊಳ್ಳೋಣ. ಇದಾದ ನಂತರ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1, 2, 3, 4, 5 ಚೈನ್ಗಳನ್ನ ಹಾಕ್ಕೊಂಡು ಹೀಗೆ ಇಟ್ಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ, ಹೀಗೆ ಬರಬೇಕು, ತುಂಬ ಎಳಿಬಾರ್ದು. ಇದಾದ ನಂತರ ಮತ್ತೆ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 2 ಚೈನ್ನ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಾದ ನಂತರ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. ಈ ಸತಿ ನಾನು 7 ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, 7 ಚೈನ್ನ ಹಾಕಿಬಿಟ್ಟು ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗಡೆ ಯು ಶೇಪಲ್ಲಿ ಬರೋ ರೀತಿಯಾಗಿ ಇಟ್ಟು ಅದನ್ನ ಲಾಕ್ ಮಾಡ್ತಾ ಇದ್ದೀನಿ ಸ್ಯಾರಿಗೆ. ನೋಡಿ, ಅದು ಹೀಗೆ ಬರಬೇಕು. ಹೀಗೆ ಬಂತು ಅಂತಂದರೆ ನಿಮ್ಮ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 2 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನಂತರ ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಇದಾದ ನಂತರ ನಾನು ಮತ್ತೆ 7 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೆವೆನ್ ಚೈನ್ನ ಹಾಕಿಬಿಟ್ಟು ಮತ್ತೆ ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಬೇಡ, ಸ್ವಲ್ಪ ಒಳಗಡೆ ಯು ಶೇಪಲ್ಲಿ ಬರೋ ರೀತಿಯಾಗಿ ಅದನ್ನ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಬರಬೇಕು ಇದು. ಮತ್ತೆ 2 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಮತ್ತೆ 2 ಚೈನ್ಸ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತೆ 7 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 3 ಆರ್ಚ್ ನಂತರ ಕುಚ್ಚು ಬರೋ ರೀತಿಯಾಗಿ ಹಾಕೋತಾ ಇರೋದ್ರಿಂದ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ನಂತರ ಸ್ವಲ್ಪ ಒಳಗಡೆ ಅದನ್ನ ಲಾಕ್ ಮಾಡೋಣ. ನೋಡಿ, ಹೀಗೆ ಬರಬೇಕು. ಇದಾದ ನಂತರ ನಾನಿಲ್ಲಿ ಮತ್ತೆ 2 ಚೈನ್ನ ಹಾಕೋತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನಂತರ ನೋಡಿ, ನಾನಿಲ್ಲಿ ಕುಚ್ಚಿಗೋಸ್ಕರ 5 ಚೈನ್ನ ಹಾಕೋತಾ ಇದ್ದೀನಿ. 2, 3, 4, 5 ಚೈನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ, ಹೀಗೆ ಬರುತ್ತೆ. 5 ಚೈನ್, 2 ಚೈನ್, 7 ಚೈನ್, 2 ಚೈನ್, 2 ಚೈನ್, 7 ಚೈನ್, 2 ಚೈನ್, 7 ಚೈನ್, 2 ಚೈನ್, ನಂತರ 5 ಚೈನ್. ನಾವು ನಂತರ ಇದನ್ನೇ ಮತ್ತೆ ರಿಪೀಟ್ ಮಾಡ್ಕೋತಾ ಹೋಗಬೇಕು. ನೋಡಿ, 2 ಚೈನ್, ನಂತರ ಅದನ್ನ ಲಾಕ್ ಮಾಡೋಣ. ಇದಾದ ನಂತರ 7 ಚೈನ್ನ ಹಾಕ್ಕೋಬೇಕು. ಸೊ
ಸೆವೆನ್ ಚೈನ್ನ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬೇಡ, ಸ್ವಲ್ಪ ಒಳಗಡೆ ಅದನ್ನ ಯು ಶೇಪಲ್ಲಿ ಬರೋ ರೀತಿಯಾಗಿ ಲಾಕ್ ಮಾಡೋಣ. ಇದಾದ ನಂತರ ಟೂ ಚೈನ್ ಅದನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನಾನು ಫಸ್ಟ್ ಸ್ಟೆಪ್ನ ಹೀಗೆ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು ಲಾಸ್ಟಲ್ಲಿ ನನಗೆ ಒಂದು ಸೆವೆನ್ ಚೈನ್ ಮತ್ತು ಟೂ ಚೈನ್ ಆದ ನಂತರ ನನಗೆ ಮತ್ತೆ ಜಾಗ ಇರಲಿಲ್ಲ, ಆದ್ದರಿಂದ ಅಲ್ಲಿ ಕುಚ್ಚು ಬರಲಿ ಅನ್ನೋ ಕಾರಣಕ್ಕಾಗಿ ನಾನು ಫೈವ್ ಚೈನ ಹಾಕಿಬಿಟ್ಟು ಅದನ್ನ ಎಂಡ್ ಮಾಡಿದ್ದೀನಿ. ಈಗ ನಾನು ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಫಸ್ಟಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಅದನ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಫೈವ್ ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀವು ಫೈವ್ ಚೈನಾದರೂ ಮತ್ತೆ ಹಾಕ್ಬೋದು, ಅಥವಾ ಆ ಫೈವ್ ಚೈನ್ಗೆ ಸಿಂಗಲ್ ಕ್ರೋಷೆಟ್ನಾದರೂ ಹಾಕ್ಕೋಬೋದು. ಇಲ್ಲಿ ನಾನು ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. ಮತ್ತೆ ನಾನು ಫೈವ್ ಚೈನ್ನ ಹಾಕಿಬಿಟ್ಟು ಆ ಫೈವ್ ಚೈನ್ನ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಟೂ ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಷೆಟ್ನ ಹಾಕಿಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡು ಸೆವೆನ್ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನಾನು ಡಬಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ನೀಡಲ್ ಮೇಲೆ ದಾರ ತಗೊಂಡು ತ್ರೀ ಲೂಪ್ಸ್ ಬರುತ್ತೆ, ಫಸ್ಟ್ ಟೂಯಿಂದ ಒಂದು ಸತಿ, ನೆಕ್ಸ್ಟ್ ಟೂಯಿಂದ ಒಂದು ಸತಿ, ಹೀಗೆ ನಾವು ಫುಲ್ ಹಾಕೋತಾ ಹೋಗೋಣ. ಇಲ್ಲಿ ನಮಗೆ ಸೆವೆನ್ ಚೈನ್ ಬಂದಿತ್ತಲ್ಲ, ಆ ಸೆವೆನ್ ಚೈನ್ ಫುಲ್ ಕಂಪ್ಲೀಟ್ ಆಗೋವರೆಗೂ ನಾವಲ್ಲಿಗೆ ಡಬಲ್ ಕ್ರೋಷೆಟ್ಗಳನ್ನ ಹಾಕೋತಾ ಹೋಗಬೇಕು. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಡಬಲ್ ಕ್ರೋಷೆಟ್ ಹೇಗೆ ಹಾಕೋದು ಅಂತ ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹಾಕೋತಾ ಹೋಗ್ತಾ ಇದ್ದೀನಿ. ನಿಮಗೆ ಸ್ಪೀಡ್ ಆಯಿತು ಅಂತ ಅನಿಸಿದರೆ ಸ್ವಲ್ಪ ವಿಡಿಯೋ ಸ್ಪೀಡ್ನ ಸ್ಲೋ ಮಾಡಿಕೊಂಡು ನೋಡ್ಬೋದು. ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ನೀವು ಅದನ್ನ ಯು ಶೇಪಲ್ಲಿ ಬರೋ ರೀತಿಯಾಗಿ ನೀಟಾಗಿ ಹಾಕ್ಕೊಂಡ್ರೆ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಟೂ ಚೈನ್ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ಗೆ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನನಗೆ 13 ಡಬಲ್ ಕ್ರೋಷೆಟ್ಗಳು ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದ ನಂತರ ಮತ್ತೆ ನೆಕ್ಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಟೂ ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ಇದಾದ ನಂತರ ಮತ್ತೆ ನಾವು ಫಸ್ಟಲ್ಲಿ ಹಾಕಿದ್ವಲ್ಲ ಹಾಗೆ ಡಬಲ್ ಕ್ರೋಷೆಟ್ನ ಹಾಕೋತಾ ಹೋಗೋಣ. ನಿಮಗೆ ಡಬಲ್ ಕ್ರೋಷೆಟ್ನ ಹಾಕೋಕ್ಕೆ ಒಂದು ಈಸಿಯಾದ ಮೆಥಡ್ನ ತೋರಿಸ್ತೀನಿ. ನೋಡಿ, ಹೀಗೆ ನೀಡಲ್ ಮೇಲೆ ದಾರನ ತೊಗೊಂಡು ಹೀಗೆ ಹಾಕ್ತೀವಲ್ಲ, ಥರ್ಡ್ ಲೂಪ್ ಇದೆ ನೋಡಿ, ಸ್ವಲ್ಪ ಲೂಸಾಗಿ ಎಳ್ಕೋಬೇಕು, ಆವಾಗ ನೀವು ಈಸಿಯಾಗಿ ಕೂಡ ಹಾಕ್ಬೋದು, ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ, ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ಡಬಲ್ ಕ್ರೋಷೆಟ್ ಅಥವಾ ತ್ರಿಬಲ್ ಕ್ರೋಷೆಟ್ನ ಹಾಕುವಾಗ ನೀವು ತುಂಬ ಎಳೆದ್ಬಿಟ್ಟು ಟೈಟಾಗಿ ಹಾಕ್ಕೋಬಾರ್ದು, ನಿಮಗೆ ಹಾಕೋಕ್ಕೂ ಕಷ್ಟ ಅನಿಸುತ್ತೆ ಆವಾಗ. ಸೇಮ್ ಫಸ್ಟ್ ಆಚ್ಗೆ ಹಾಕಿದ್ವಲ್ಲ ಅದೇ ರೀತಿಯಾಗಿ 13 ಡಬಲ್ ಕ್ರೋಷೆಟ್ಗಳನ್ನ ಹಾಕ್ಕೋಬೇಕು. ನೋಡಿ, ಈಗ ನಮಗೆ 13 ಡಬಲ್ ಕ್ರೋಷೆಟ್ಗಳು ಆಗಿದೆ. ನಂತರ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಅದನ್ನು ಲಾಕ್ ಮಾಡೋಣ. ಮತ್ತು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಟೂ ಚೈನ್ಗೆ ಒಂದು ಸಿಂಗಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ಹೀಗೆ ಮತ್ತೆ ನೆಕ್ಸ್ಟ್ ಆರ್ಚ್ನೂ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಅದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟೂ ಚೈನ್ಗೆ ಅದನ್ನ ಲಾಕ್ ಮಾಡಿಬಿಟ್ಟು
ಮತ್ತು ನೆಕ್ಸ್ಟ್ ಲಾಕ್ ಇದೆಯಲ್ಲ ಅದ್ರ ಮೇಲೆ ಮತ್ತೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಇಲ್ಲಿ 5 ಚೈನ್ ಇದೆ ನೋಡಿ, ಅದ್ರ ಮೇಲ್ಗಡೆ ನಾನು ಮತ್ತೆ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕಿಬಿಟ್ಟು ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ನಂತರ 2 ಚೈನ್ ಗ್ಯಾಪ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ಹೀಗೆ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನಾನು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಈ ಸೆಕೆಂಡ್ ಸ್ಟೆಪ್ನ ಅದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಕಂಪ್ಲೀಟ್ ಆಗಿದೆ. ಮತ್ತು ಥರ್ಡ್ ಸ್ಟೆಪ್ಗೆ ಮತ್ತೆ ನಾನು ಗೋಲ್ಡನ್ ಕಲರ್ ಥ್ರೆಡ್ನ ಫಸ್ಟಲ್ಲಿ ಅಟ್ಯಾಚ್ ಮಾಡಿದ್ವಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಫಸ್ಟಲ್ಲಿ 5 ಚೈನ್ ಇತ್ತಲ್ಲ, ಮತ್ತೆ ನಾನು 5 ಚೈನ್ಗಳನ್ನೇ ಹಾಕೋತಾ ಇದ್ದೀನಿ. ಆ 5 ಚೈನ್ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಬರಬೇಕು. ಇದಾದ ನಂತರ ನೋಡಿ, ನೀಡಲ್ ಮೇಲೆ ಒಂದ್ಸತಿ ದಾರನ ತಗೊಂಡು ಫಸ್ಟಲ್ಲಿ ಡಬಲ್ ಕ್ರೋಷೆಟ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ ನಾನು ಮತ್ತೆ ಒಳಗಡೆ ಹಾಕಿಬಿಟ್ಟು ತಗೋತಾ ಇದ್ದೀನಿ. 3 ಲೂಪ್ಸ್ ಬರುತ್ತಲ್ಲ, 3 ಲೂಪ್ಸಿಂದ ಎಟ್ ಎ ಟೈಮಲ್ಲಿ ದಾರನ ತೆಗಿತಾ ಇದ್ದೀನಿ. ಇದಾದ ನಂತರ ಮತ್ತೆ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾವು ಪಿಕೌಟ್ ಅಂತ ಕರಿತೀವಿ. ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ತೋರಿಸಿದ್ದೀನಿ ಇದನ್ನ ಹೇಗೆ ಹಾಕೋದು ಅಂತ. ನೋಡಿ, ಮತ್ತೆ ತೋರಿಸ್ತೀನಿ. ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ನಾನು ಒಂದು ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಪ್ಗೆ ಹಾಕಿಬಿಟ್ಟು ಹೀಗೆ ತೆಗೆದ್ರೆ 3 ಲೂಪ್ಸ್ ಇರುತ್ತೆ. 3 ಲೂಪ್ಸಿಂದನೂ ಎಟ್ ಎ ಟೈಮಲ್ಲಿ ದಾರನ ತೆಗಿಬೇಕು. ಇದನ್ನು ಹಾಫ್ ಡಬಲ್ ಕ್ರೋಷೆಟ್ ಅಂತ ಕರಿತೀವಿ. ಇದಾದ ನಂತರ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕಿಬಿಟ್ಟು ನೋಡಿ, ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹೀಗೆ ಬರಬೇಕು. ಮತ್ತೆ ತೋರಿಸ್ತೀನಿ. ನೀಡಲ್ ಮೇಲೆ ದಾರನ ತಗೊಂಡು ಒಂದು ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಹಾಕಿ ತೆಗೆದು 3 ಲೂಪ್ಸ್ ಬರುತ್ತೆ. 3 ಲೂಪ್ಸಿಂದನೂ ಎಟ್ ಎ ಟೈಮಲ್ಲಿ ದಾರನ ತೆಗಿಬೇಕು. ಹಾಗೆ 3 ಚೈನ್ನ ಹಾಕಿಬಿಟ್ಟು ಗ್ಯಾಪ್ಗೆ ಆ 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಮತ್ತು ನೀಡಲ್ ಮೇಲೆ ದಾರನ ತಗೊಂಡು ಒಂದು ಬಿಟ್ಟು ನೆಕ್ಸ್ಟ್ ಒನ್ಗೆ ಹಾಕಿ ತೆಗೆದ್ಬಿಟ್ಟು ದಾರನ 3 ಲೂಪ್ಸಿಂದ ಎಟ್ ಎ ಟೈಮಲ್ಲಿ ದಾರನ ತೆಗಿಬೇಕು. ಮತ್ತು 3 ಚೈನ್ ಹಾಕಬೇಕು. ಅದನ್ನ ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡೋಣ. ನಾವು ಈ ಡಿಸೈನ್ಗೆ ಫಸ್ಟ್ 2 ಸ್ಟೆಪ್ಪಲ್ಲಿ ಯಾವುದೇ ರೀತಿಯಾದಂತಹ ಬೀಡ್ನ ಆ್ಯಡ್ ಮಾಡಿರಲಿಲ್ಲ. ನೋಡಿ, ಈಗ 4 ಆಗಿದೆ. ನಂತರ ನಾನಿಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನೀಡಲ್ಲಿಂದ ದಾರನ ತೆಗೆದುಬಿಟ್ಟು ನಾನಿಲ್ಲಿ ಸ್ಮಾಲ್ ಸೈಜ್ನ ಸಿಲ್ವರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಇನ್ಸರ್ಟ್ ಮಾಡಿ ಅದನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಗ್ಯಾಪ್ ಬಿಡ್ತಾ ಇಲ್ಲ. ನೆಕ್ಸ್ಟ್ ಡಬಲ್ ಕ್ರೋಷೆಟ್ಗೆ ಅಲ್ಲಿ ಒಂದು ಹಾಫ್ ಡಬಲ್ ಕ್ರೋಷೆಟ್ನ ಹಾಕಿಬಿಟ್ಟು 3 ಚೈನ್ನ ಹಾಕಿಬಿಟ್ಟು ಒಂದು ಪಿಕೌಟ್ನ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ ಸೇಮ್ ಫಸ್ಟ್ ಮಾಡಿದ್ವಲ್ಲ ಹಾಗೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಬಿಟ್ಟು ನೆಕ್ಸ್ಟ್ ಒನ್ಗೆ ಹಾಫ್ ಡಬಲ್ ಕ್ರೋಷೆಟ್ನ ಹಾಕಿಬಿಟ್ಟು ಒಂದು ಪಿಕೌಟ್ನ ಮಾಡೋಣ. ನಂತರ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಒನ್ ಡಬಲ್ ಕ್ರೋಷೆಟ್ನ ಬಿಟ್ಟು ನೆಕ್ಸ್ಟ್ ಡಬಲ್ ಕ್ರೋಷೆಟ್ಗೆ ಮತ್ತೆ ಹಾಫ್ ಡಬಲ್ ಕ್ರೋಷೆಟ್ನ ಹಾಕಿಬಿಟ್ಟು ಪಿಕೌಟ್ನ ಹಾಕ್ಕೊಳ್ಳೋಣ. ನಾವು ಹೀಗೆ ಫುಲ್ ಆಚ್ನ ಕಂಪ್ಲೀಟ್ ಆಗೋವರೆಗೂ ಮಾಡಬೇಕು. ಇಲ್ಲಿ ನಮಗೆ 13 ಡಬಲ್ ಕ್ರೋಷೆಟ್ ಬಂದಿರೋದ್ರಿಂದ 8 ಹಾಫ್ ಡಬಲ್ ಕ್ರೋಷೆಟ್ಗಳು ಬರುತ್ತೆ. ಮತ್ತೆ ಮಧ್ಯ ಒಂದು ಬೀಡು ಬರುತ್ತೆ. ಇಲ್ಲಿ ನಾನು ಲಾಸ್ಟ್ 8th ಹಾಕೋತಾ ಇದ್ದೀನಿ. ನೋಡಿ, ಫುಲ್ ಕಂಪ್ಲೀಟ್ ಆದಮೇಲೆ ಹೀಗೆ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಫೋಲ್ಡ್ ಆಗಿದ್ದರೆ ನೀವು ಪ್ರೆಸ್ ಮಾಡ್ಕೋಬೋದು. ನಂತರ
ಫಸ್ಟಲ್ಲಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ನಾನು ಮತ್ತೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ, ತುಂಬ ನೀಟಾಗಿ ಬರುತ್ತೆ ಈ ಡಿಸೈನು. ಇದಾದ ನಂತರ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಫಸ್ಟ್ ಡಬಲ್ ಕ್ರೋಷೆಟ್ ಹಾಕಿದ್ವಲ್ಲ ಆ ಗ್ಯಾಪ್ಗೆ, ಮತ್ತೆ ನಾವು ಹಾಫ್ ಡಬಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ನೋಡಿ ತ್ರೀ ಲೂಪ್ಸ್ ಬಂದಿರತ್ತಲ್ಲ, ತ್ರೀ ಲೂಪ್ಸಿಂದನೂ ಎಟ್ ಎ ಟೈಮಲ್ಲಿ ದಾರನ ತೆಗಿಬೇಕು. ಮತ್ತು ತ್ರೀ ಚೈನ್ನ ಹಾಕಿಬಿಟ್ಟು ಆ ಗ್ಯಾಪ್ಗೆ ಮತ್ತೆ ಅದನ್ನ ಲಾಕ್ ಮಾಡಬೇಕು. ಇದನ್ನು ನಾವು ಪಿಕಾಟ್ ಅಂತ ಕರಿತೀವಿ. ಈ ಡಿಸೈನು ತುಂಬ ಈಸಿಯಾಗಿ ಕೂಡ ಹಾಕ್ಬೋದು. ನಂತರ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಹಾಫ್ ಡಬಲ್ ಕ್ರೋಷೆಟ್ನ ಹಾಕ್ಕೊಳ್ಳೋಣ. ನಂತರ ಆ ಹಾಫ್ ಡಬಲ್ ಕ್ರೋಷೆಟ್ಗೆ ಒಂದು ಪಿಕಾಟ್ನ ಮಾಡೋಣ. ಇಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಹಾಕೋತಾ ಹೋಗ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ಡಿಸೈನ್ ಬಗ್ಗೆ ಡೌಟ್ ಇತ್ತು ಅಂತ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅದನ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಈಗ ಫೋರ್ ಹಾಫ್ ಡಬಲ್ ಕ್ರೋಷೆಟ್ಗಳು ಆದಮೇಲೆ ನಾನಿಲ್ಲಿ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ನ ಮಾಡಿ ಇಲ್ಲಿ ನಾನು ನೆಕ್ಸ್ಟ್ ಒನ್ಗೆ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಪ್ನ ಬಿಡ್ತಾ ಇಲ್ಲ, ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಷೆಟ್ಗೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಷೆಟ್ನ ಹಾಕಿಬಿಟ್ಟು ಒಂದು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಹೀಗೆ ನಾನು ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೋತಾ ಹೋಗೋಣ. ನಾನು ಇದೇ ರೀತಿಯಾಗಿ ಮತ್ತೆ ಒಂದು ಆರ್ಚ್ನ ಕೂಡ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟಲ್ಲಿ ಫೈವ್ ಚೈನ್ ಇತ್ತಲ್ವ, ಆ ಫೈವ್ ಚೈನ್ ಗ್ಯಾಪ್ಗೆ ನಾನು ಮತ್ತೆ ಫೈವ್ ಚೈನ್ನ ಹಾಕ್ಕೋತಾ ಇದ್ದೀನಿ. ಫೈವ್ ಚೈನ್ನ ಹಾಕಿಬಿಟ್ಟು ನೆಕ್ಸ್ಟ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ನಂತರ ಸೇಮ್ ಫಸ್ಟಲ್ಲಿ ಹಾಕಿದ್ವಲ್ಲ ಅದೇ ರೀತಿಯಾಗಿ ಹಾಕಬೇಕು. ಹಾಗೆ ಫುಲ್ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಲಾಸ್ಟಲ್ಲಿ ನನಗೆ ನೋಡಿ ಒಂದೇ ಆರ್ಚ್ ಬಂದಿದೆ, ಒಂದು ಆರ್ಚ್ ಆದಮೇಲೆ ಮತ್ತೆ ಕುಚ್ಚು ಹಾಕೋಣ ಅಂತ ನಾನು ಫೈವ್ ಚೈನ್ನ ಹಾಕಿ ಎಕ್ಸ್ಟ್ರಾ ಟೂ ಚೈನ್ನ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಥ್ರೆಡ್ನ. ನೋಡಿ ಝೂಮ್ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಈ ಗ್ಯಾಪ್ಗಳಿಗೆ ಕುಚ್ಚು ಹಾಕಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ನಾನು ಕುಚ್ಚು ಹಾಕಲಿಕ್ಕೆ ಎರಡು ಕಲ್ಲರ್ನ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಎರಡನ್ನು 50-50 ಎಳೆನ ಯೂಸ್ ಮಾಡಿದ್ದೀನಿ, ಟೋಟಲ್ಲಾಗಿ 100 ಆಗುತ್ತೆ. ಇಲ್ಲಿ ನಾನು ತುಂಬ ಚಿಕ್ಕದಾಗಿ ಹಾಕಿಲ್ಲ ಕುಚ್ಚನ್ನು.
ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಿಂದನೇ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಈ ಆರ್ಚ್ಗೆ ನೀವು ಬೇಕಾದರೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಕ್ಕೆ ನಿಮ್ಮ ಪ್ರೈಸ್ ಬಂದುಬಿಟ್ಟು 600 to 650 ಚಾರ್ಜ್ ಮಾಡ್ಬೋದು. ಇದು ಪ್ಲೇಸ್ ಡಿಪೆಂಡ್ಸ್ ಆಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋದಲ್ಲಿ ಇದು ಎಲ್ಲೋ ರೀತಿಯಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಇದು ಗೋಲ್ಡನ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಕೆಲವು ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ, ಹೇಗೆ ಕಾಣಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.